ನಿಮಗೆ ಅವನು ಹೇಳಿ ಹೊರಟಿದ್ದಿದ್ರೆ ನೀವು ಅವನಿಗೆ ಹೋಗೋಕೆ ಒಪ್ಪಿಗೆ ಕೊಡ್ತಿದ್ರ ವರದ ನಾಯಕರೆ? ಸಮುದ್ರ ಸೇರುವ ನದಿಗೆ ದಡದ ಅಪ್ಪಣೆ ಬೇಕಾ? ಅನ್ನ ಆಗುವ ಅಕ್ಕಿ ಕಾಳಿಗೆ ಭತ್ತದ ಪೈರು ಒಪ್ಪಿಗೆ ಕೊಡಬೇಕಾ? ಚಂದ್ರನ ಪ್ರತಿಬಿಂಬ ನೀರಲ್ಲಿ ಕಾಣಿಸಲು ಕಲ್ಯಾಣಿ ಕೊಳಗಳ ಒಪ್ಪಿಗೆ ಪಡಿಬೇಕಾ? ಅದರದರ ಬದುಕು ಅದರದರ ಪಾಡಿಗೆ ಸಾಕ್ತಾ ಇದೆ. ಪೂರ್ವ ನಿಶ್ಚಿತ ಈ ಜಗತ್ತು, ಅವನ ಭವಿಷ್ಯ ನಿರ್ಧಾರವಾಗಿದೆ. ಬಿಟ್ಟು ಬಿಡಿ ಅವನನ್ನ, ಬಿಡಿ ಅವನನ್ನ. ಭಟ್ರ, ನಮ್ ಶ್ರೀನಿನ ನೀವ್ ಕರ್ಕೊಂಡ್ ಬಂದ್ರ ಅಥವಾ ನನ್ನ ನೋಡ್ಬೇಕು ಅಂತ ಇವನೇ ಆಸೆ ಪಟ್ನ? ನಾನು ಹೇಳ್ಕೊಡಬೇಕಾದ್ದನ್ನೆಲ್ಲ ಹೇಳ್ಕೊಟ್ಟ ಆಯ್ತು, ಅದಕ್ಕೆ ಕರ್ಕೊಂಡು ಬಂದೆ. ಮನೆಗೆ ಹೋಗು ಅಂದ್ರೆ ಹೋಗ್ತಿಲ್ವಲ್ಲ ಅವನು. ಹಾಗಾದ್ರೆ ಗುರುಗಳೇ, ನನ್ನನ್ನ ಬಿಟ್ಟು ಹೋಗ್ಬಿಡ್ತೀರಾ? ನಾನು ಕಲಿಬೇಕಾಗಿರೋ ಸಂಗೀತ ವಿದ್ಯೆ ಇನ್ನು ತುಂಬಾ ಇದೆ ಅಲ್ವಾ? ತೈಲ ನದಿಯಾಗಿ ಹರಿದ್ರೆ ವರ್ಷಗಳೇ ಬೇಕು, ಬೆಂಕಿ ಕಾಡ್ಗಿಚ್ಚಾಗಲು ಕ್ಷಣ ಸಾಕು. ಎರೆಹುಳ ತೆವಳಿದ್ರೆ ಗಳಿಗೆಗಳೇ ಬೇಕು, ಹಾವು ಹರಿದ್ರೆ ಕ್ಷಣ ಮಾತ್ರವೇ ಸಾಕು. ಅದರದರ ವೇಗ ಅದಕ್ಕೆ. ನಿನ್ನ ಹಸಿವು ಕಾಡ್ಗಿಚ್ಚಿನಂತೆ ಕೆನ್ನಾಳಿಗೆ ಚಾಚಿ ಕಾಡು ಸುಟ್ಟ ಹಾಗೆ ಸಂಗೀತವನ್ನ ನುಂಗು ತೇಗಿದೀಯ ನೀನು. ಆದ್ರೆ ನಿನ್ನ ವಿನಯ, ನೀನೆಷ್ಟು ಪ್ರಕಾಂಡ ಪಂಡಿತ ಅಂತ ನಿನಗೇ ಗೊತ್ತಿಲ್ಲ. ಹೋಗ್ ಹೋಗ್, ನೀನು ಕಲ್ತಿರೋದನ್ನೆಲ್ಲ ಅಭ್ಯಾಸ ಮಾಡು, ಹೋಗ್ ಹೋಗ್. ಮಾಯಾಭಟ್ರೆ, ನೀವು ನನಗೆ ಎಂಥ ಉಪಕಾರ ಮಾಡಿದ್ದೀರ. ಶ್ರೀನಿನ ಮತ್ತೆ ನನ್ನ ಹತ್ರ ಕರ್ಕೊಂಡು ಬಂದಿದ್ದಕ್ಕೆ ನಿಮ್ಗೆ ಏನು ಕೊಟ್ಟರು ಸಾಲದು. ದಯವಿಟ್ಟು ದಯವಿಟ್ಟು ಕೇಳಿ, ಏನ್ ಬೇಕಿದ್ರು ಕೊಡ್ತೀನಿ ಕೇಳಿ. ಈ ಮಾತನ್ನ ಯಾವತ್ತೂ ಹೇಳಬೇಡಿ. ಹೇಳಿದ್ದು ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟವ್ರು ಯಾರು ಸುಖ ಅನುಭವಿಸಿಲ್ಲ ವರದ ನಾಯಕರೇ, ಪಜಿತಿ ಪಟ್ಟುಬಿಟ್ಟಿದ್ದಾರೆ. ಆ ರುದ್ರದೇವರಿಂದ ಬಲಿ ಚಕ್ರವರ್ತಿಯವರೆಗೆ ಹರಿಶ್ಚಂದ್ರ ಕೂಡ ಹೇಳಿದ್ದು ಕೊಡ್ತೀನಿ ಅಂತ ಮಾತ್ರ ಒಪ್ಕೋಬೇಡಿ. ಸರಿ, ಅದನ್ನೆಲ್ಲ ನಂತರ ಮಾತಾಡೋಣ, ಈಗ ಮದುವೆ ನಡೀತಿದೆ, ಬನ್ನಿ ಊಟ ಉಪಚಾರ ಆಗಲಿ. ಆ ಮದುವೆ ನನಗೆ ಸಂಬಂಧಪಟ್ಟದ್ದಲ್ಲ, ನಾ ನಿಮ್ಮ ಅತಿಥಿನೂ ಅಲ್ಲ, ಹಾಗಾಗಿ ನಾನು ಊಟ ಮಾಡೋಲ್ಲ. ಶ್ರೀನಿ, ನಿನ್ ತಂದೆ ಜೊತೆ ನೀನು ಹೋಗು.